ಕಂಚನ್ ಪಟ್ಟಣದ ಮರಣೀಯ ದೇವರದಾಸಿಮಯ ವೃತ್ತದಲ್ಲಿ ಇಂದು ಕ್ರಾಂತಿಕಾರಿ ಮಹಾನ್ ದೇಶಭಕ್ತ ಭಗತ್ ಸಿಂಗ್ ರವರ 113ನೇ ಜಯಂತಿ ಉತ್ಸವವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಗರ ಘಟಕದ ವತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿ ನಗರ ಕಾರ್ಯದರ್ಶಿ ಚೈತನ್ಯ ಕುಮಾರ್ ನಿರಾಳೆ ಮತ್ತು ಕಾರ್ಯಕರ್ತ ಪ್ರಶಾಂತ್ ಸಾಳುಂಕೆ ಅವರು ಮಾತನಾಡಿ, ಭಗತ್ ಸಿಂಗ್ ಅವರು 23ನೇ ವಯಸ್ಸಿನ ಅತಿ ಸಣ್ಣ ಪ್ರಾಯದಲ್ಲಿಯೇ ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ಮಹಾನ್ ದೇಶಭಕ್ತರು. ಇಂದಿನ ಯುವಕರು ಭಗತ್ ಸಿಂಗ್ ರವರ ಜೀವನಾದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ದೇಶದ ರಕ್ಷಣೆ ಮಾಡತಕ್ಕಂತ ಸ್ವಾತಂತ್ರ್ಯ ಕೊಟ್ಟಿರತಕ್ಕಂತ ಹೀರೋಗಳು ನಮ್ಗೆ ರೋಲ್ ಮಾಡೆಲ್ ಆಗಬೇಕು. ನಾವು ಮುಂದಿನ ದಿನಗಳಲ್ಲಿ ಅಂಥವ್ರ ಅಭಿಮಾನ ಆಗಿ ನಾವು ಕೂಡ ಮುಂದಿನ ದಿನಗಳ ಸಮಾಜಕ್ಕೆ ಏನಾದರೂ ಒಳ್ಳೆ ಕಾರ್ಯಗಳು ಮಾಡ್ಲಿಕ್ಕೆ ನಾವು ಸಶಕ್ತರಾಗಬೇಕು. ಇಷ್ಟು ಹೇಳಿ ಮಾತ್ರ ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಸೇವಾ ಸಮಿತಿಯ ರಾಜ್ಯ ಗೌರವ ಅಧ್ಯಕ್ಷ ಗಜಾನಂದ ಸುತಾರ್ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ನಿಜವಾದ ಹೀರೋಗಳು. ಭಗತ್ ಸಿಂಗ್ ಅವರು ನಡೆದು ಬಂದ ಹಾದಿಯಲ್ಲಿ ಇಂದಿನ ಯುವ ಜನತೆ ನಡೆಯಬೇಕು. ನಾವುಗಳು ಭಗತ್ ಸಿಂಗ್ ಅವರ ಜೀವನ ಅನುಕರಣೆ ಮಾಡಬೇಕು. ದೇಶಕ್ಕಾಗಿ ಪ್ರಾಣ ತೆತ್ತಿದ ಮಹನೀಯರು ನಮ್ಮ ನಾಯಕರು ಎನ್ನೋಣ ಎಂದು ಹೇಳಿದರು. ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಇವತ್ತು ಭಗತ್ ಸಿಂಗ್ ಅವರ ಜಯಂತಿಯನ್ನು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಆದರೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಲಿಕ್ಕೆ ಪ್ರಯತ್ನಿಸಬೇಕು. ಇವತ್ತು ಎಲ್ಲರೂ ಸ್ಕ್ರೀನ್ ಮುಂದೆ ಡೈಲಾಗ್ ಹೊಡೆದ ಹೀರೋಗಳನ್ನು ನಮ್ಮ ನಾಯಕರು ಅಂತ ಅಂದ್ಕೊಳ್ಳೋದು ಬಹಳ ದೊಡ್ಡ ತಪ್ಪ. ನಮ್ಮ ನಿಜವಾದ ನಾಯಕರು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು. ನಾನು ಇಷ್ಟು ದಿನ ನಾನು ಅವರ ಅಭಿಮಾನಿ ಇವರ ಅಭಿಮಾನಿಯನ್ನು ಹೇಳೋದನ್ನು ಬಿಟ್ಟು ನಾನು ಭಗತ್ ಸಿಂಗ್ ಅವರ ಅಭಿಮಾನಿ ಅಂತ ಹೇಳೋದಕ್ಕೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಕರು ಭೌರಮ್ಮ ಅರಳಿಕಟ್ಟಿ, ಎಬಿವಿಪಿ ಕಾರ್ಯಕರ್ತರಾದ ದುಂಡೇಶ್ ಬಡಿಗೇರ್, ಅನಿಲ್ ಸಾಳುಂಕೆ, ನಾಗಯ್ಯ ಮಠ್, ಸಂತೋಷ್ ಕೊಳ್ಳೊಳ್ಳಿ, ಸಾಗರ್ ಮಲ್ಲಾಡಿ, ದೇವದಾಸ್ ಜೂಜ್ಗಾರ್, ಸಚಿನ್ ಕಟ್ಟಿಮಣಿ, ಶಿವು ಉಬರಾಣಿ, ಸಿದ್ದು ಕರಜ್ಗಿ, ಸಿದ್ದು ಕಾಶೇಕರ್, ಸಂಜು ಬೊಮ್ಮಶೆಟ್ಟಿ, ರವಿ ಪಾಟೀಲ್, ಚಿದಾನಂದ ಹರಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.